ಫ್ರೆಂಡ್ಸ್ ಉದ್ಯಮ ಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ವರ್ಷ ಪೂರ್ತಿ ಬೇಡಿಕೆ ಇರುವಂಥ ಒಂದು ಉತ್ತಮ ಲಾಭ ಇರುವಂಥ ಬಿಸ್ನೆಸ್ ಕುರಿತು ಮಾಹಿತಿಯನ್ನು ತಿಳಿಸಿಕೊಡುತ್ತೇನೆ ಈ ಬಿಸ್ನೆಸ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಯುವುದಕ್ಕಿಂತ ಮೊದಲು ಉದ್ಯಮ ಲೋಕ ಯೂಟ್ಯೂಬ್ ಚಾನಲ್ಗೆ ಇದುವರೆಗೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಒತ್ತಿ ಆಲ್ ಅಂತ ಕ್ಲಿಕ್ ಮಾಡಿ ಸದಾ ನೋಟಿಫೈ ಆಗಿರಿ ಹಾಗಿದ್ದರೆ ಬನ್ನಿ ಫ್ರೆಂಡ್ ಈ ಬಿಸ್ನೆಸ್ ಯಾವುದು ಅಂತ ನೋಡೋಣ ಫ್ರೆಂಡ್ಸ್ ಈ ಬಿಸ್ನೆಸ್ ಯಾವುದು ಅಂತಂದರೆ ರೈಸ್ ಅಂಗಡಿ ಬಿಸ್ನೆಸ್ ಹೌದು ಫ್ರೆಂಡ್ಸ್ ದಿನಾಲೂ ಡಿಮ್ಯಾಂಡ್ ಕಡಿಮೆ ಆಗದ ಅಕ್ಕಿ ಅಂಗಡಿ ಬಿಸ್ನೆಸ್ಸನ್ನು ಮಾಡಿದರೆ ನೀವು ಯಾವುದೇ ನಷ್ಟವಿಲ್ಲದೆ ಉತ್ತಮವಾದ ಲಾಭವನ್ನು ಗಳಿಸಬಹುದು ಈ ಬಿಸ್ನೆಸ್ಸನ್ನು ಕಿರಾಣಿ ಅಂಗಡಿ ಜೊತೆಗೆ ಮಾಡುತ್ತಾರೆ ಇನ್ನೂ ಕೆಲವರು ಅಕ್ಕಿ ಮಾತ್ರ ಇಟ್ಟುಕೊಂಡು ಬಿಸ್ನೆಸ್ಸನ್ನು ಮಾಡುತ್ತಾರೆ ಈ ರೀತಿಯಾಗಿ ಅಂಗಡಿ ಮಾಡಿದಾಗ ಇದರಲ್ಲಿ ಯಾವುದೇ ರೀತಿಯ ದಿನಸಿ ವಸ್ತುಗಳನ್ನು ಸಾಕಷ್ಟು ಜನ ಇಡುವುದಿಲ್ಲ ನೀವು ಕೂಡ ಹೀಗೆ ಮಾಡಬಹುದು ಇದರಲ್ಲೂ ಕೂಡ ತುಂಬಾ ಪ್ರಾಫಿಟ್ ಮಾರ್ಜಿನ್ ಇದೆ ಹಾಗಾದರೆ ಎಷ್ಟು ಪ್ರಾಫಿಟ್ ಮಾರ್ಜಿನ್ ಇದೆ ಹಾಗೆ ಅಂಗಡಿಯನ್ನು ಪ್ರಾರಂಭ ಮಾಡುವುದು ಹೇಗೆ ಎಷ್ಟು ಬಂಡವಾಳ ಬೇಕು ಇದಕ್ಕೆ ಲೈಸೆನ್ಸ್ ಬೇಕಾ ಬೇಡವಾ ಅಂತ ತಿಳಿಸಿಕೊಡ್ತೇನೆ ಹಾಗೆ ಹೋಲ್ಸೇಲ್ ಅಕ್ಕಿ ಎಲ್ಲಿ ಸಿಗುತ್ತದೆ ಮಾರ್ಕೆಟಿಂಗ್ ಮಾಡುವುದು ಹೇಗೆ ಈ ಬಿಸ್ನೆಸ್ಸಲ್ಲಿ ಎಷ್ಟು ಲಾಭ ಗಳಿಸಬಹುದು ಅಂತ ತಿಳಿಸಿಕೊಡ್ತೇನೆ ಈ ವಿಡಿಯೋವನ್ನು ನೀವು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಹಾಗಿದ್ರೆ ಮಾತ್ರ ನಿಮಗೆ ಈ ಬಿಸ್ನೆಸ್ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಯುತ್ತೆ ಫ್ರೆಂಡ್ಸ್ ರೈಸ್ ಅಂಗಡಿ ಬಿಸ್ನೆಸ್ ಮಾಡುವುದು ಹೇಗೆ ಹೌದು ಫ್ರೆಂಡ್ಸ್ ನಿಮಗೆಲ್ಲ ಗೊತ್ತಿರುವ ಹಾಗೆ ಈ ರೈಸ್ ಅಂಗಡಿ ಬಿಸ್ನೆಸ್ ಮಾಡುವುದು ಹೇಗೆ ಅಂತ ನೀವು ಕೇಳ್ಬೋದು ಇದಕ್ಕೆ ಎಂಬತ್ತರಿಂದ ನೂರು ಅಡಿ ಸುತ್ತಳುತ್ತಿರುವಂತಹ ಸ್ಥಳಾವಕಾಶ ಇದ್ದರೆ ಸಾಕಾಗುತ್ತೆ ಆನಂತರದಲ್ಲಿ ನೀವು ಎಲ್ಲ ತರಹದ ಅಂದರೆ ಎಲ್ಲ ಒಂದು ಟೈಪ್ಸ್ ರೈಸನ್ನು ನೀವು ನಿಮ್ಮ ಅಂಗಡಿಯಲ್ಲಿ ಹೋಲ್ಸೇಲಾಗಿ ಇಡಬೇಕಾಗುತ್ತೆ ರೈಸ್ದೇ ಒಂದು ಔಟ್ಲೆಟ್ ಮಾಡಿದಾಗ ಎಲ್ಲ ರೀತಿ ಎಲ್ಲ ಕ್ವಾಲಿಟಿಯ ರೈಸ್ಗಳನ್ನು ನೀವು ಇಡಬೇಕಾಗತ್ತೆ ಹಾಗೇ ವೆಯಿಂಗ್ ಮೆಷಿನ್ ಖರೀದಿ ಮಾಡಬೇಕು ಆ ನಂತರದಲ್ಲಿ ಕ್ಯಾಶ್ ಟೇಬಲ್ ಸೇರಿದಂತೆ ಹೋಲ್ಸೇಲ್ ಅಕ್ಕಿ ಹಾಗೆ ಅಕ್ಕಿ ಶೇಖರಣೆ ಮಾಡಿಡೋಕ್ಕೆ ಬಾಕ್ಸ್ ನೀವು ಖರೀದಿ ಮಾಡಬೇಕು ಇಷ್ಟಿದ್ರೆ ನೀವು ಬಿಸ್ನೆಸ್ಸನ್ನು ಪ್ರಾರಂಭ ಮಾಡಬಹುದು ಫ್ರೆಂಡ್ಸಿನ ಲೈಸೆನ್ಸ್ ಬೇಕಾ ಬೇಡವಾ ಅಂತ ನೋಡೋದಾದರೆ ನೀವು ನಿಮ್ಮ ಹತ್ತಿರದ ಮುನ್ಸಿಪಾಲಿಟಿಯಲ್ಲಿ ಲೈಸೆನ್ಸ್ ತೆಗೆದುಕೊಂಡು ಬಿಸ್ನೆಸ್ಸನ್ನು ಪ್ರಾರಂಭ ಮಾಡಬಹುದು ಹಾಗೆ ಫ್ರೆಂಡ್ಸ್ ಎಷ್ಟು ಬಂಡವಾಳ ಬೇಕಾಗಬಹುದು ಅಂತ ನೋಡೋದಾದ್ರೆ ಮಳಿಗೆಯ ಅಡ್ವಾನ್ಸ್ ಇಪ್ಪತ್ತು ಸಾವಿರ ಹಾಗೆ ರೈಸ್ ಖರೀದಿ ಮಾಡಲಿಕ್ಕೆ ಪ್ರಾರಂಭದಲ್ಲಿ ಇಪ್ಪತ್ತು ಸಾವಿರ ಅಂದುಕೊಳ್ಳೋಣ ಹಾಗೆ ಇತರೆ ಖರ್ಚು ಹತ್ತು ಸಾವಿರ ಒಟ್ಟು ಐವತ್ತು ಸಾವಿರ ಇದ್ದರೆ ನೀವು ಈಸಿಯಾಗಿ ಬಿಸ್ನೆಸ್ಸನ್ನು ಪ್ರಾರಂಭ ಮಾಡಬಹುದು ಹಾಗೆ ಫ್ರೆಂಡ್ಸ್ ಮಾರ್ಕೆಟಿಂಗ್ ಮಾಡುವುದು ಹೇಗೆ ಅಂತ ನೋಡೋದಾದರೆ ನೀವು ದೊಡ್ಡ ದೊಡ್ಡ ಹೋಟೆಲ್ ಸೇರಿದಂತೆ ಚಿಕ್ಕ ಕ್ಯಾಂಟೀನ್ಗಳಿಗೆ ನೀವು ಡಿಸ್ಟ್ರಿಬ್ಯೂಟ್ ಮಾಡ್ಬೋದು ಹಾಗೆ ರೆಸ್ಟೋರೆಂಟ್ಗಳಿಗೆ ಸೇಲ್ ಮಾಡ್ಬೋದು ಆ ನಂತರದಲ್ಲಿ ಆನ್ಲೈನ್ ಮೂಲಕವೂ ಕೂಡ ನೀವು ಸೇಲ್ ಮಾಡಿ ಉತ್ತಮವಾದ ಆದಾಯವನ್ನು ಗಳಿಸ್ಬೋದು ಹಾಗೆ ನಿಮ್ಮ ಹತ್ತಿರ ಬಂದಿರತಕ್ಕಂಥ ಕಸ್ಟಮರ್ಗಳಿಗೂ ಕೂಡ ನೀವು ಸೇಲ್ ಮಾಡಿ ಉತ್ತಮವಾದ ಆದಾಯವನ್ನು ಗಳಿಸಬಹುದು ಫ್ರೆಂಡ್ಸಿನ ಎಷ್ಟು ಲಾಭ ಗಳಿಸಬಹುದು ಅಂತ ನೋಡೋದಾದರೆ ಒಂದು ಲಕ್ಷ ಬಿಸ್ನೆಸ್ ಮಾಡಿದರೆ ಇಪ್ಪತ್ತರಿಂದ ಮೂವತ್ತು ಸಾವಿರದವರೆಗೆ ಲಾಭವನ್ನು ಗಳಿಸಬಹುದು ಅಂದರೆ ಇದರಲ್ಲಿ ಸಾಕಷ್ಟು ವೆರೈಟಿ ಕ್ವಾಲಿಟಿ ರೈಸ್ ಇರುವುದರಿಂದ ಒಂದೊಂದು ರೇಸಿಗೆ ಒಂದೊಂದು ಬೆಲೆ ಇದೆ ಒಂದು ಒಂದು ಅಪ್ರಾಕ್ಸಿಮೇಟ್ಲಿ ಮಾರ್ಜಿನ್ ಪ್ರಕಾರ ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟಷ್ಟು ನೀವು ಲಾಭವನ್ನು ಗಳಿಸ್ತೀರಾ ಫ್ರೆಂಡ್ಸ್ ಇದಿಷ್ಟು ಈ ವಿಡಿಯೋದಲ್ಲಿ ಮಾಹಿತಿ ಈ ಬಿಸ್ನೆಸ್ ಟಿಪ್ಸ್ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ಈ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ ಹಾಗೂ ಇತರರಿಗೂ ಶೇರ್ ಮಾಡಿ ಈ ಬಿಸ್ನೆಸ್ ಟಿಪ್ಸ್ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಮುಂದಿನ ಬಿಸ್ನೆಸ್ ಟಿಪ್ಸ್ ಒಂದಿಗೆ ಮತ್ತೆ ಬರುತ್ತೇನೆ ಧನ್ಯವಾದಗಳು